ಜಿಯೋಪೊಲಿಟಿಕ್ಸ್ ಮತ್ತೆ ಸರ್ಕ್ಯುಲರ್ಗೆ ಸ್ವಾಗತ. ನಾನು ಸಂದೀಪ್. ನಾನು ರೀಸೆಂಟ್ ಆಗಿ ಒಂದು ಈಸ್ಟ್ ಫೇಸಿಂಗ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಹೋಗಿದ್ದೆ. ಅದು 80,000 ಸ್ಕ್ವೇರ್ ಫೀಟ್ ಕನ್ಸ್ಟ್ರಕ್ಟ್ ಆಗಿರೋದು, ಫ್ರೀ ಫ್ಲೋರ್ಸ್ ನಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂತಹ ಬಿಲ್ಡಿಂಗ್. ಅದನ್ನ ಕಟ್ಸಿರೋದು ರೆಂಟಲ್ ಉದ್ದೇಶದಿಂದ. ಸೊ ಪ್ರಾಬ್ಲಮ್ ಏನ್ ಬರ್ತಾ ಇತ್ತು ಅಲ್ಲಿ ಅಂದ್ರೆ, ಯಾವುದೇ ಒಂದು ಬಾಡಿಗೆದಾರರು ಬರ್ತಾ ಇರಲಿಲ್ಲ, ಇವನ್ ಎನ್ಕ್ವೈರಿ ಕೂಡ ಆಗ್ತಾ ಇರಲಿಲ್ಲ. ಸೊ ಯಾವಾಗ ನಾನಲ್ಲಿ ಹೋಗಿ ಎನರ್ಜಿನ ಫೈಂಡ್ ಔಟ್ ಮಾಡಿದಾಗ, ಅಲ್ಲಿ ನಾರ್ತ್ ಈಸ್ಟ್ ಎಕ್ಸ್ಟೆಂಡೆಡ್ ಆಗಿತ್ತು. ಆ ನಾರ್ತ್ ಈಸ್ಟ್ ಜಾಗದಲ್ಲಿ ಸಂಪ್ ಕೂಡ ಇತ್ತು. ಸೊ ಸಂಪ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೈನಾನ್ಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ನಾರ್ಮಲ್ ಆಗಿ ಅಲ್ಲಿ ಫೈನಾನ್ಷಿಯಲ್ ಕ್ರಂಚ್ ಉಂಟಾಗ್ತಾ ಇತ್ತು. ಇವ್ರ ಟೆಂಟ್ಸ್ ಅವರು ಯಾರು ಬರ್ತಾ ಇಲ್ಲ, ಏನಕ್ಕೆ ನೆಗೆಟಿವ್ ಎನರ್ಜಿ ಮುಂದ್ಗಡೆ ಇತ್ತು. ಸೊ ಹಾಗೇನೆ ಸ್ಟೇರ್ ಕೇಸ್ ಅನ್ನೋದು ಸೌತ್ ವೆಸ್ಟ್ ಜಾಗದಲ್ಲಿ ಇತ್ತು. ಸೊ ಸೌತ್ ವೆಸ್ಟ್ ಅಂಡ್ ನಾರ್ತ್ ಈಸ್ಟ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್. ಯಾವಾಗ ಒಂದು ಲೈನ್ ಫಾರ್ಮೇಶನ್ ಆಗುತ್ತೆ ನಾರ್ತ್ ಈಸ್ಟ್ ಮತ್ತೆ ಸೌತ್ ವೆಸ್ಟ್ಗೆ, ಅಲ್ಲೇನಾಗುತ್ತೆ ಅಂದರೆ ಕಂಪ್ಲೀಟ್ ಬಿಲ್ಡಿಂಗ್ ನಿಮಗೆ ನೆಗೆಟಿವ್ ಆಗಿಬಿಡುತ್ತೆ. ಯಾವಾಗ ಅಲ್ಲಿ ನೋಡಿ, ನಾವು ರಾಡ್ ಇಟ್ಟು ಕ್ಲಿಯರ್ ಮಾಡ್ತಾ ಇದ್ದೀವಿ ಒಂದು ಸ್ಟೇರ್ ಕೇಸ್ ಹತ್ರ, ಮತ್ತೆ ಸಂಪ್ ಹತ್ರ ನಾವು ನಾರ್ತ್ ಈಸ್ಟ್ನಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ. ಅವೆರಡನ್ನ ಕ್ಲಿಯರ್ ಮಾಡಿದ ತಕ್ಷಣ ಆ ಕಂಪ್ಲೀಟ್ ಜಾಗ ಏನಾಯಿತು, ಅದು ಪಾಸಿಟಿವ್ ಆಯಿತು. ಆ ಪಾಸಿಟಿವ್ ಆದ ನಂತರ ತುಂಬ ಶಾರ್ಟ್ ಟೈಮ್ನಲ್ಲಿ, ಮೇ ಬಿ 1 or 2 days ಎನ್ಕ್ವೈರಿಗಳು ಸ್ಟಾರ್ಟ್ ಆಯಿತು. ಭಾಳಷ್ಟು ಜನ ಬಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎನರ್ಜಿ ಸಿಸ್ಟಮ್ಸ್. ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ಟೆನೆಂಟ್ಸ್ ಬರೋದು ಕಷ್ಟ ಆಗುತ್ತೆ, ಫೈನಾನ್ಷಿಯಲ್ ಜಾಸ್ತಿ ಆಗುತ್ತೆ. ದಯವಿಟ್ಟು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ದಯಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.